ನಮಸ್ಕಾರ ಕರುನಾಡಿಗೆ ಮತ್ತೊಂದು ನಿಮ್ಮೆಲ್ಲರಿಗೂ ಸ್ವಾಗತ. ಸುಸ್ವಾಗತ ಫ್ರೆಂಡ್ಸ್, ಎಲ್ಲರೂ ಮಸ್ತಾಗಿ ನಗನಗ್ತಾ ಇದ್ದಾರೆ ಅನ್ಕೊಂತೀನಿ. ನಾನು ಕೂಡ ಸಖತ್ತಾಗಿ ಮತ್ತೊಂದು ಬ್ಲಾಗ್ ಮೂಲಕ ನಿಮ್ಮ ಮುಂದೆ ಬಂದಿರೋದು. ಇವತ್ತು ಎಲ್ಲಿಗೆ ನಮ್ಮ ಪ್ರಯಾಣ ಅಂದರೆ, ನಮ್ಮ ಊರಿನಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗ್ತಾ ಇರೋದು ಅದ್ಭುತವಾದ ಒಂದು ಸುಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ ಅಂತಂದು ಹೇಳ್ಬೋದು. ಅಲ್ಲಿಗೆ ಇವತ್ತು ನನ್ನ ಪ್ರಯಾಣವನ್ನು ಬೆಳೆಸಿರೋದು. ನಮ್ಮ ಊರಿನಿಂದ ಒಂದು 17-20 ಕಿಲೋಮೀಟ್ರದಲ್ಲಿ ಡಿಸ್ಟೆನ್ಸಲ್ಲಿರೋವಂಥ ಈ ಒಂದು ಕ್ಷೇತ್ರ ಉಕ್ಕಡಗಾತ್ರಿ ಅಂತೇಳಿ. ಉಕ್ಕಡಗಾತ್ರಿ ಇವತ್ತು ಹೋಗ್ತಾ ಇರೋದು. ನೋಡ್ಬೋದು ನನ್ನ ಹಿಂದ್ಗಡೆ ವೆದರು. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನಾನು, ನಮ್ಮ ಊರನ್ನ ಬಿಟ್ಟು ಸ್ವಲ್ಪ ಮುಂದೆ ಬಂದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಈ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಬ್ಲಾಗ್ನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿರೋದು. ನೋಡ್ಬೋದು ನನ್ನ ಹಿಂದ್ಗಡೆ ಇರೋದು ಒಂದು ಬಾಳೆ ಗಿಡದ ತೋಟ, ಹಿಂದೆ ಇರೋವಂಥದ್ದು ಅಡಿಕೆ ತೋಟ. ನೋಡ್ಬೋದು ಬಾಳೆ ಗಿಡ ಏನು ಸಖತ್ತಾಗಿ ಬೆಳೆದಿದೆ ಅಂತೇಳಿ. ನನ್ನ ಪಕ್ಕದಲ್ಲೇ ಇದೆ ಒಂದು ಕೆನಾಲು, ಬಟ್ ಆ ಕೆನಾಲ್ನಲ್ಲಿ ನೀರಿಲ್ಲ. ಸೊ ಇವತ್ತು ನಾನು ನಿಮ್ಮನ್ನು ಉಕ್ಕಡಗಾತ್ರಿ ಕರ್ಕೊಂಡು ಹೋಗ್ತಾ ಇರೋದು. ಉಕ್ಕಡಗಾತ್ರಿ ಎದಕ್ಕೆ ಫೇಮಸ್ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಒಂದು ಅಜ್ಜಯ್ಯನವರ ಒಂದು ಕೃಪೆಯಿಂದ ಈ ಒಂದು ಕ್ಷೇತ್ರ ಬೆಳೆದು ನಿಂತಿದೆ. ಇವತ್ತು ಈ ಒಂದು ಕ್ಷೇತ್ರ ಇರೋವಂಥದ್ದು ನಮ್ಮ ರಾಣೆಬೆನ್ನೂರು ಬಾರ್ಡ್ರ್ ಮತ್ತು ಹರಿಹರ ಬಾರ್ಡ್ರಲ್ಲಿರುವಂಥ ಒಂದು ಕ್ಷೇತ್ರ ಇದು. ಮಲೆಬೆನ್ನೂರಿಗೆ ಸೇರಿರುವಂಥ ಈ ಒಂದು ಪ್ರದೇಶಕ್ಕೆ ಇವತ್ತು ನಮ್ಮ ಪ್ರಯಾಣವನ್ನು ಬೆಳೆಸಿರೋದು. ಸೊ ಬನ್ನಿ, ತಡ ಮಾಡದೆ ಈ ಒಂದು ಕ್ಷೇತ್ರನ ಸುತ್ತಾಡಿ ನಿಮ್ಗೆ ಕೂಡ ತೋರಿಸ್ತೀನಿ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ವರ್ಷಕ್ಕೆ 15 ಲಕ್ಷಕ್ಕಿಂತನೂ ಹೆಚ್ಚಿಗೆ ಒಂದು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಕೊಡ್ತಾರೆ. ಅಷ್ಟೊಂದು ಜನಸಂಖ್ಯೆಗೆ ಈ ಒಂದು ದೇವಸ್ಥಾನ ಕೃಪೆಯಾಗಿದೆ. ಸೊ ಅದಾದಮೇಲೆ ಈ ಒಂದು ದೇವಸ್ಥಾನದಲ್ಲಿ ಒಂದು ಮಾನಸಿಕವಾಗಿ ಅಸ್ತವ್ಯಸ್ತವಾಗಿರುವಂಥವ್ರಿಗೆ, ಒಂದು ಮಾನಸಿಕ ಖಿನ್ನತೆಯನ್ನು ಹೊಂದಿರುವಂಥವ್ರಿಗೆ ಈ ಒಂದು ದೇವಸ್ಥಾನ ಹೆಸರುವಾಸಿಯಾಗಿರೋದು. ಒಂದು ಜನರ ಒಂದು ನಂಬಿಕೆಯ ಪ್ರಕಾರ ಏನಿದೆ, ದೇವರು ಇದ್ದಾನೆ ಅಂದರೆ ದೆವ್ವ ಕೂಡ ಇದೆ ಅಂತಲೇ ಹೇಳ್ತಾರೆ. ಸೊ ಅದೇ ರೀತಿ ಇಲ್ಲಿ ದೆವ್ವ ಭೂತಗಳ ಒಂದು ಬಿಡಿಸುವಂಥ ಒಂದು ಕಾರ್ಯ ಕೂಡ ಈ ಒಂದು ದೇವಸ್ಥಾನದಲ್ಲಿ ನಡೆಯುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಒಂದು ನೆಲೆಸಿರುವಂಥ ಕರಬಸಜ್ಜಯ್ಯ ಅವರ ಒಂದು ಅಜ್ಜಯ್ಯನವರ ಒಂದು ಸಮಾಧಿ ಏನಿದೆಯಲ್ಲ, ಆ ಒಂದು ಸಮಾಧಿ ಜೀವಂತ ಸಮಾಧಿ ಗುರು. ಅದಕ್ಕೆ ಈ ಒಂದು ದೇವಸ್ಥಾನ ಇಷ್ಟೊಂದು ಫೇಮಸ್ಸು ಮತ್ತು ಒಂದು ಪ್ರತಿಷ್ಠಿತೆಯನ್ನು ಹೊಂದಿರುವಂಥ ದೇವಸ್ಥಾನ. ಅದಾದಮೇಲೆ ಈ ಒಂದು ದೇವಸ್ಥಾನದಲ್ಲಿ ಒಂದು ಅಮಾವಾಸ್ಯೆ ದಿನ, ಅಮಾವಾಸ್ಯೆ ಆಯಿತು, ಈ ಥರ ಹೆವಿ ಒಂದು ಜನಸಂಖ್ಯೆಯನ್ನು ಈ ಒಂದು ದೇವಸ್ಥಾನ ಕರೆಸ್ಕೊಳ್ಳುತ್ತೆ. ಅಮಾವಾಸ್ಯೆ ಆಗಿರೋದ್ರಿಂದ ನನಗೆ ಕೂಡ ಒಂದು ಎಕ್ಸೈಟ್ಮೆಂಟ್ ಇದೆ ಯಾವ ರೀತಿಯಲ್ಲಿ ಜನ ಇರ್ತಾರೆ ಅಂತೇಳಿ. ಸೊ ನೋಡೋಣ, ನಿಮಗೆ ಕೂಡ ಒಂದು ಪರಿಪೂರ್ಣವಾಗಿ ಬ್ಲಾಗ್ನ ತೋರಿಸ್ತೀನಿ, ದೇವಸ್ಥಾನ ತೋರಿಸ್ತೀನಿ. ಸೊ ಬನ್ನಿ. ಹಾಗಾದರೆ ಆಲ್ಮೋಸ್ಟ್ ನಾನು ಹಲಗೇರಿಯಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ಸೊ ನನ್ನ ಹಿಂದ್ಗಡೆ ಹೋದಂಥ ಒಂದು ಊರು ಹಲಗೇರಿ. ಈ ಒಂದು ಊರನ್ನ ದಾಟಿ ಮುಂದೆ ಹೋಗ್ಬೇಕು ನಾವು. ನೋಡ್ಬೋದು ಮಳೆ ಬರ್ತಾ ಇದೆ, ಇವಾಗ ಮಳೆಯಲ್ಲೇ ಹೋಗ್ತಾ ಇದ್ದೀನಿ. ಗೋಪ್ರೋಗೆ ಎಕ್ಸ್ಟರ್ನಲ್ ಮೈಕ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಸ್ವಲ್ಪ ಜಾಸ್ತಿ ಮಳೆ ಆದರೆ ಒಂದು ವಾಟರ್ ಪ್ರೂಫ್ ಏನು ಕಿಟ್ ಇದೆಯಲ್ಲ, ಆ ಒಂದು ಕಿಟ್ನ ಹಾಕ್ಕೊಂಡು ಬ್ಲಾಗ್ ಮಾಡ್ತೀನಿ. ಬಟ್ ಅದರಲ್ಲಿ ಅಷ್ಟು ವಾಯ್ಸ್ ಬರೋಂಗಿಲ್ಲ ನಿಮಗೆ, ಅದರಲ್ಲಿ ಗಾಳಿನೇ ಜಾಸ್ತಿ ಬರೋದು, ನಾಯ್ಸು. ಸೊ ನೋಡೋಣ, ಹೋಪ್ಫುಲ್ ಈ ಥರ ಇದ್ದರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜೋರಾಗಿ ಮಳೆ ಬಂದರೆ ಈ ಒಂದು ಗೋಪ್ರೋ ವಾಟರ್ ಪ್ರೂಫ್ ಆಗಿರೋದಿಲ್ಲ. ಸೊ ಆದ್ದರಿಂದ ಒಂದು ಪ್ರಾಬ್ಲಮ್ ಆಗ್ಬೋದು, ಅದಕ್ಕೋಸ್ಕರ ಇವಾಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಮಳೆ ನಿಂತಿದೆ, ಅಷ್ಟೊಂದೇ ಮಳೆ ಇಲ್ಲ. ನೋಡ್ಬೋದು ಮಳೆ ಏನಿಲ್ಲ, ಬಟ್ ರೋಡ್ ನೋಡ್ಗಳು ಅಲ್ಟಿಮೇಟ್ ರೋಡು, ವೆದರ್ ಮಾತ್ರ ಸಖತ್ತಾಗೈತೆ. ನನಗೆ ಒಂದು ಫೇವ್ರೆಟ್ ಇಷ್ಟವಾದಂಥ ವೆದರು ಈ ರೀತಿ. ಸೊ ಸ್ನೇಹಿತರೆ, ಆಲ್ಮೋಸ್ಟ್ ಬಂದಿದ್ದೀನಿ ನಾನು. ನೋಡ್ಬೋದು ಇದೇ ಒಂದು ಕ್ಷೇತ್ರದ ಒಳಗಡೆ ಹೋಗೋಕ್ಕೆ ದ್ವಾರಬಾಗಿಲು. ಶ್ರೀ ಸುಕ್ಷೇತ್ರ ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಗದ್ದುಗೆ ಮಹಾದ್ವಾರಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸುಸ್ವಾಗತ ಫ್ರೆಂಡ್ಸ್. ಇದೇ ಒಂದು ರೋಡ್ ಮೂಲಕ ನೀವು ಹೋಗ್ಬೋದು ಆ ದೇವಸ್ಥಾನದ ಕಡೆಗೆ. ಆಮೇಲೆ ನಿಮಗೆ ಬರೋದಕ್ಕೆ ಇಲ್ಲಿಗೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ.
ನೀವು ಹರಿಹರಕ್ಕೆ ಬಂದು ಕೂಡ ಬರ್ಬೋದು ಈ ಒಂದು ದೇವಸ್ಥಾನಕ್ಕೆ. ಆಮೇಲೆ ರಾಣೇಬೆನ್ನೂರಿನಿಂದ ಕೂಡ ಒಂದು ಸಾಕಷ್ಟು ಅನುಕೂಲ ಇದೆ, ಬಸ್ಗಳ ವ್ಯವಸ್ಥೆ ಇದೆ ಈ ಒಂದು ದೇವಸ್ಥಾನಕ್ಕೆ ಬರೋಕ್ಕೆ. ಫ್ರೆಂಡ್ಸ್, ಫೈನಲಿ ನೋಡ್ಬೋದು ದೇವಸ್ಥಾನದ ಒಂದು ಹತ್ರ ಬಂದಿದ್ದೀನಿ. ದೇವಸ್ಥಾನ ನಂದ ಎದುರುಗಡೆ ಇರೋದು. ಫಸ್ಟು ಒಂದು ನದಿ ಹತ್ರ ಹೋಗೋಣ. ತುಂಗಭದ್ರಾ ನದಿಯ ಒಂದು ಪಕ್ಕದಲ್ಲೇ ಇರುವಂಥ ಈ ಒಂದು ದೇವಸ್ಥಾನನ ನೀವು ನೋಡಲೇಬೇಕು. ಸೊ ಬನ್ನಿ, ಫಸ್ಟ್ಗೆ ನಿಮಗೆ ನೇರವಾಗಿ ಇದು ನದಿ ಹತ್ರ ಕರ್ಕೊಂಡು ಹೋಗ್ತೀನಿ. ಫಸ್ಟು ತುಂಗಭದ್ರಾ ನದಿ ನೋಡೋಣ. ಗುರು, ಏನು ರಶ್ ಐತೆ ಗುರು ಇದು. ಸೊ ನೋಡ್ಬೋದು ಗುರು, ನದಿ ಹತ್ರ ಹೋಗೋಣ. ನದಿನ ನೋಡ್ಕೊಂಡು ಈ ಕಡೆ ಬರೋಣ. ಹೆವಿ ರಶ್ ಇರೋದಿಲ್ಲಿ. ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡ್ತಾರಲ್ಲ, ಅದೇ ನಮ್ಮ ಒಂದು ಅದೃಷ್ಟ ಅಂತಂದು ಹೇಳ್ಬೋದಿಲ್ಲ. ಮಾತ್ರ ಸಖತ್ ತುಂಬಿ ಹರಿತಾ ಇದೆ ಇಲ್ಲಿ ತುಂಗಭದ್ರಾ ನದಿ. ಹೆವಿ ಜನ ಗುರು, ಹೆವಿ ಜನ ಇರೋದೆ ಇಲ್ಲಿ. ಅಮಾಸೆ ದಿನ ಮಾತ್ರ ಸಖತ್ ಜನ ಕೊಡ್ತಾರೆ ಇಲ್ಲಿ. ಎಲ್ಲರಿಂದ ತರ್ಸ್ಕೊಂಡು ಬಂದಿದ್ದೀನಿ ಇಲ್ಲಿ ನದಿ ಕಡೆಗೆ. ಸೊ ನದಿನ ನೋಡೋಣ. ಹೆವಿ ಪ್ರಮಾಣದಲ್ಲಿ ನದಿ ಹರಿತಾ ಇರೋದು ನಿಮಗೆಲ್ಲ ಗೊತ್ತು. ಕರ್ನಾಟಕದಲ್ಲಿ ಮಳೆ ಕಡಿಮೆ ಇದ್ರೂ ಕೂಡ ನದಿ ಮಾತ್ರ ಹೆವಿಯಾಗಿ ತುಂಬ ಹರಿತಾ ಇದೆ ಇಲ್ಲಿ. ಫ್ರೆಂಡ್ಸ್, ನನ್ನ ಹಿಂದ್ಗಡೆ ನೋಡ್ತಿದ್ದಾರೆ ಇದೇ ಒಂದು ದೇವಸ್ಥಾನ. ದೇವಸ್ಥಾನಕ್ಕೆ ಒಳಗೆ ಹೋಗುವಂಥ ದಾರಿ ಅದು. ಅಲ್ಲಿ ಅಂತೂ ನನ್ನ ಕಡೆಯಿಂದ ಇವತ್ತು ಹೋಗೋಕ್ಕಾಗಲ್ಲ ಗುರು, ಯಾಕಪ್ಪ ಅಂದ್ರೆ ಅಷ್ಟೊಂದು ರಶ್ ಐತೆ ಅಲ್ಲಿ. ಸೊ ಅದನ್ನು ಸ್ಕಿಪ್ ಮಾಡಿ ನಿಮಗೆ ಈ ಒಂದು ಬೇರೆ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೊಂದು ರಶ್ ಐತೆ ಅಲ್ಲಿ. ಅಲ್ಲಿ ಇವತ್ತು ಹೋಗಿ ನಾವು ದರ್ಶನ ತೊಗೊಂಬರೋದು ಮಾತ್ರ ಇಂಪಾಸಿಬಲ್ ಆಗೈತೆ. ಇದೇ ಹಿಂದ್ಗಡೆ ಕಾಣಿಸ್ತಾ ಇರೋದು ದೇವಸ್ಥಾನ. ಕಾಣಿಸ್ತೀರಿ ಹಿಂದ್ಗಡೆ ಕಾಣಿಸ್ತೀರಿ. ಇವೆಲ್ಲ ನಿಮ್ಗೆ ಉಳ್ಕೊಳ್ಳೋಕೆ ಇರೋಂತ ಒಂದು ರೂಮ್ಗಳು. ರೂಮ್ಗಳ ವ್ಯವಸ್ಥೆ ಮಾತ್ರ ಸಖತ್ತಾಗೈತೆ ಇಲ್ಲೆಲ್ಲ. ದೇವಸ್ಥಾನದಾಗ ಮಾತ್ರ ಹೋಗಕ್ಕಾಗಲ್ಲ ಅವರು, ಅಷ್ಟೊಂದು ರಶ್ ಐತೆ ಅಲ್ಲಿ ದೇವಸ್ಥಾನ. ಇವೆಲ್ಲ ರೂಮು, ಉಳ್ಕೊಳ್ಳೋಕ್ಕೆ ನೀವು ಮುಂಚೆನೇ ಬಂದರೆ ಇಲ್ಲಿ ಅಮಾವಾಸ್ಯೆ ದಿನ ಉಳ್ಕೋಬೋದು. ಇಲ್ಲಾಂದರೆ ರೂಮ್ ಹತ್ರ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲೆಲ್ಲ. ಅಷ್ಟೊಂದು ರಶ್ ಇರುತ್ತೆ ಇಲ್ಲೆಲ್ಲ ನೋಡ್ಬೋದು. ಪೊಲೀಸ್ ಒಂದು ಸೆಕ್ಯೂರಿಟಿ ಕೂಡ ಇಲ್ಲಿರೋದು. ಹೆವಿ ರಶ್ ಇರುತ್ತೆ ಅಮಾವಾಸ್ಯೆ ದಿನ ಮಾತ್ರ. ಅದನ್ನು ಬಿಟ್ಟರೆ ದೇವಸ್ಥಾನ ಅಲ್ಲಿ ಒಳಗಡೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೇನೆ ನಿಮಗೆ. ಅಲ್ಲಿ ರಶ್ ಐತೆ ಗುರು, ಸಿಕ್ಕಾಗ್ಬಿಟ್ಟೆ ರಶ್ ಐತೆ ಅಲ್ಲಿ. ಅಲ್ಲಿ ಮಾತ್ರ ನಿಮಗೆ ಒಂದು ದರ್ಶನ ಸಿಗೋದು ಕಷ್ಟನೇ, ಬಟ್ ಟ್ರೈ ಮಾಡ್ತೇನೆ ನಾನು. ನಾನು ಅಂದ್ಕೊಂಡಿದ್ದೆ ದೇವಸ್ಥಾನ ಒಂದು ಸ್ವಲ್ಪ ಫ್ರೀ ಇರುತ್ತೆ, ಅಲ್ಲಿ ಹೋಗ್ಬೋದು ಅಂತೇಳಿ, ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ದೇವಸ್ಥಾನದಲ್ಲಿ, ಅಷ್ಟೊಂದು ರಶ್ ಐತೆ. ಆದರೆ ನೀವು ವಿಶೇಷವಾಗಿ ಹೋಗ್ತೀವಿ ಅಂದರೆ 100 ರೂಪಾಯಿ ಕೊಟ್ಟು ಡೈರೆಕ್ಟಾಗಿ ಹೋಗ್ಬೋದು, ನನಗೆ ಅದು ಇಷ್ಟ ಇಲ್ಲ. ಸೊ ಆದ ಕಾರಣ ನಾನು ಆ ಒಂದು ಕೆಲಸ ಮಾಡೋಕ್ಕೆ ಹೋಗಲ್ಲ. ಬಟ್
ನೋಡೋಣ ನೇರವಾಗಿ. ಓಕೆ, ಇದು ಹೆವಿ ರಶ್ ಐತೆ ಅಲ್ಲಿ, ಜಾಗ ಇದೆ ಇದೆಲ್ಲ. ಇದು ನಿಮಗೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗುತ್ತೆ, ನೋಡೋಣ ಟ್ರೈ ಮಾಡೋಣ ನಾವು ಕೂಡ ಹೋಗಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಒಳಗಡೆ ದರ್ಶನ ಮಾತ್ರ ತಗೊಳಕ್ಕೆ. ಸಿಸಿ ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾ ಅಷ್ಟೇ ಅದು. ಗುರು ಎಲ್ಲ ಸುತ್ತು ಸುತ್ತು ಸುತ್ತಿ ಇವಾಗ ದೇವಸ್ಥಾನದ ಒಂದು ಹತ್ತಿರ ಬಂದಿರೋದು. ಸೊ ಇನ್ನು ಒಂದು 50 ಮೀಟ್ರ್ ಇದೆ ಅನಿಸುತ್ತೆ ದೇವಸ್ಥಾನ. ಸೊ ದರ್ಶನ ತೊಗೊಂಡು ಹೊರಗಡೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಕೂಡ ಜನ ಬಂದಿರೋದು, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸಾಕಷ್ಟು ಹೆವಿ ಜನ ತುಂಬಿಕೊಂಡಿದೆ ಈ ಒಂದು ದೇವಸ್ಥಾನದಲ್ಲಿ. ಸ್ಪೆಷಲಿ ಇದು ಅಮಾವಾಸ್ಯೆ ಅಂದೇ ಈ ಒಂದು ದೇವಸ್ಥಾನದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋದು. ಸೊ ನೋಡಿದ್ರಲ್ಲ ನೀವೇ ಎಷ್ಟೊಂದು ಜನ ಇದ್ರು ಅಂತೇಳಿ. ಸೊ ಒಂದು ಸ್ವಲ್ಪ ದೂರದಲ್ಲಿ ಇರೋದು ದೇವಸ್ಥಾನ, ದರ್ಶನ ತಗೊಂಡು ಹೊರಗಡೆ ಹೋಗ್ತಾ ಇರೋದು. ಫ್ರೆಂಡ್ಸ್, ಫೈನಲಿ ಒಂದು ದರ್ಶನ ತೊಗೊಂಡು ಹೊರಗಡೆ ಬಂದಿದೆ. ಸೊ ನೀವು ಕೂಡ ನೋಡಿದ್ದೀರ ಅನ್ಕೊತೀನಿ. ಸೊ ನಿಮಗೂ ಕೂಡ ಒಂದು ದೇವರ ಒಂದು ದರ್ಶನ ಆಗಿದೆ ಅನ್ಕೋತೀನಿ. ಸೊ ಇವಾಗ ಹೊರಗಡೆ ಹೋಗೋಣ ಗುರು. ಇದೇ ಒಂದು ವಿಶೇಷ ಒಂದು ಸ್ಥಳವಾಗಿತ್ತು ಕರಿಬಸವೇಶ್ವರರ ಒಂದು ಗದ್ದುಗೆ ಅದು. ಸೊ ಅವರ ದರ್ಶನ ಕೂಡ ನೀವು ಕೂಡ ಮಾಡಿದ್ರೆ ಅನ್ಕೋತೀನಿ. ಇವಾಗ ನೇರವಾಗಿ ಕೆಳಗಡೆ ಹೋಗೋಣ. ಇದು ಅಮಾವಾಸ್ಯೆ ದಿನ ಮಾತ್ರ ಈ ಥರ ನಿಮ್ಗೆ ನೋಡೋಕೆ ಸಿಗುತ್ತೆ ಇಲ್ಲಿ ರಶ್. ಫ್ರೆಂಡ್ಸ್, ಇದೇ ಒಂದು ದೇವಸ್ಥಾನ, ಒಂದು ಪ್ರಸಿದ್ಧಿಯಾಗಿರುವಂಥ ಒಂದು ದೇವಸ್ಥಾನ ಇದು. ಸೊ ಈ ಒಂದು ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಅಮಾವಾಸ್ಯದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಜನಸಂಖ್ಯೆ ಹೆವಿಯಾಗಿ ಬರುತ್ತೆ ಈ ಒಂದು ದೇವಸ್ಥಾನಕ್ಕೆ. ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು ಇತರೆ ಭಾಗಗಳಿಂದ ಕೂಡ ಈ ಒಂದು ದೇವಸ್ಥಾನಕ್ಕೆ ಜನ ಬರ್ತಾರೆ ಇಲ್ಲಿ. ಸೊ ಅದನ್ನು ಬಿಟ್ಟರೆ ನಾವೊಂದು ಏನು ಪ್ಲೇಸ್ ತೋರಿಸ್ಬೇಕಂತಿದ್ದಲ್ಲ, ಆ ಪ್ಲೇಸ್ನಲ್ಲಿ ಅವರು ಅಲೌಡ್ ಮಾಡಲಿಲ್ಲ. ಅಲ್ಲಿ ಫ್ಯಾಮಿಲಿ ಆಯಿತು, ಅವ್ರ ಫ್ಯಾಮಿಲಿ ಆಯಿತು, ಸುತ್ತಮುತ್ತ ಇರೋಂಥವ್ರು ಅವಾಯ್ಡ್ ಮಾಡಿದರು. ಸೊ ಬೇಡ, ಇಲ್ಲಿ ಈ ಒಂದು ಭಾಗದಲ್ಲಿ ನೀವು ವೀಡಿಯೋ ಮಾಡಬೇಡಿ, ಬೇಕಾದ್ರೆ ಆ ಕಡೆಗೆ ಹೋಗಿ ವೀಡಿಯೋ ಮಾಡ್ಕೊಳ್ಳಿ ಅಂತಂದರು. ಸೊ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಕಡೆ ಒಂದು ಬ್ಲಾಗ್ನ ಮಾಡಿರೋದು. ಆ ಒಂದು ಜಾಗ ಮಾತ್ರ ನಿಮಗೆ ತೋರ್ಸೋಕೆ ಹೋಗಿಲ್ಲ, ಅದನ್ನು ಬಿಟ್ಟರೆ ಬಾಕಿ ಎಲ್ಲ ನಿಮಗೆ ದೇವರ ಒಂದು ದರ್ಶನ ಕೂಡ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಗುರು. ಈ ದೇವಸ್ಥಾನ ಒಂದು ವಿಶೇಷವಾಗಿರೋದು, ಒಂದು ಮಾನಸಿಕವಾಗಿ ಏನು ಖಿನ್ನತೆ ಒಂದು ಒಳಗಾಗಿರ್ತಾರಲ್ಲ ಅವರಿಗೆ ಮಾತ್ರ ಈ ದೇವಸ್ಥಾನ ವಿಶೇಷವಾಗಿರೋದು. ಸೊ ಜನರು ಹೇಳ್ತಾರೆ ದೇವ ಭೂತ ಅಂತೇಳಿ, ಆ ಒಂದು ರೀತಿಯಲ್ಲಿ ಏನು ಇರೋದಿಲ್ಲ. ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಆ ರೀತಿ ಇರೋದಿಲ್ಲ, ಒಂದು ಮಾನಸಿಕವಾಗಿ ಅವರೇನು ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಹೇಳ್ಬೋದು ಆ ರೀತಿಯಾಗಿ.
ಸೊ ಆಕಾಶ ನೋಡೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ನಾನು ವಿಡಿಯೋನೂ ಮಾಡೋಕ್ಕೋಳಿದ ಅಲ್ಲಿ. ಅವು ಒಂದು ಫ್ಯಾಮಿಲಿ ಕೂಡ ಹೇಳಿದರು ಇದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ. ಸೊ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಒಂದು ಆ ಒಂದು ಜಾಗದಲ್ಲಿ ಬ್ಲಾಗ್ನ ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಬಿಟ್ಟರೆ ನೋಡ್ಬೋದು ಗುರು ಎಷ್ಟು ರಶ್ ಇದೆ ಅಂತೇಳಿ. ದೇವಸ್ಥಾನ ಹೆವಿ ಕಿರಿಕಿರಿ ಗುರು ಇಲ್ಲಿ. ಈ ಒಂದು ದೇವಸ್ಥಾನ ಗೌರ್ಮೆಂಟಿನ ಅಂಡರಲ್ಲಿ ಬರುವಂಥದ್ದು, ಅಂದರೆ ಮುಜರಾಯಿ ಇಲಾಖೆ ಏನಿರುತ್ತಲ್ಲ ಮುಜರಾಯಿ ಇಲಾಖೆ ಒಂದು ಅಂಡರಲ್ಲೇ ಬರುವಂಥ ಈ ದೇವಸ್ಥಾನ ಇದು. ಸೊ ಸರ್ಕಾರದ ಒಂದು ಅಧೀನದಲ್ಲಿರುವಂಥ ದೇವಸ್ಥಾನ. ಆದರೂ ನೋಡ್ಬೋದು ಇಲ್ಲಿ ಎಲ್ಲ ರೋಡು ಯಾವ ರೀತಿ ಇದೆ ಅಂತೇಳಿ. ಸ್ವಲ್ಪ ಮಳೆ ಬಂದರೆ ಮುಗೀತು ಇಲ್ಲಿ, ಇತರ ಕೆಸರೆಲ್ಲ ಆಗುತ್ತೆ. ಆಮೇಲೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಈ ಒಂದು ದೇವಸ್ಥಾನದಲ್ಲಿ ಅಷ್ಟೊಂದು ನನಗೆ ಕಂಡು ಬಂದಿಲ್ಲ. ಬೇರೆ ಬೇರೆ ಯಾವುದೋ ಒಂದು ಹೊಲದಲ್ಲೆಲ್ಲ ನಿಲ್ಲಿಸಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಒಳಗಡೆ ಹೋಗಿರೋದು. ಸೊ ಅದ್ರ ಬೇರೆ ಅದನ್ನು ಕೂಡ ಒಂದು ನೋಡಬೇಕು. ಅದನ್ನು ಬಿಟ್ಟರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರ್ತಾ ಇರೋದು. ಆಲ್ಮೋಸ್ಟ್ ಸಾಯಂಕಾಲದವರೆಗೂ ಇದ್ದು ನಾಳೆ ಬೆಳಗ್ಗೆ ಕೂಡ ಹೋಗ್ತಾರೆ ಜನ ಇಲ್ಲಿಂದ. ಸೊ ನನ್ನ ಹೆಲ್ಮೆಟ್ನ ತೊಗೊಂಡು ನಾನು ಇವಾಗ ರಿಟರ್ನ್ ಹೋಗ್ಬೇಕಷ್ಟೇ. ಸೊ ಇದೇ ಒಂದು ಇವತ್ತಿನ ವಿಶೇಷ ಉಕ್ಕಡಗಾತ್ರಿ ಅಂತೇಳಿ. ಬರ್ಬೋದು ನೀವು, ನಿಯರ್ ಬೈ ಇದೆ ನಿಮಗೆ, ರೈಲ್ವೆ ಫೆಸಿಲಿಟಿ ಎಲ್ಲ ಇರೋವಂಥ ಒಂದು ಸ್ಥಳ ಇದು. ರೈಲ್ವೆ ಆಯಿತು, ಬಸ್ ಆಯಿತು, ಎಲ್ಲ ರೀತಿಯಿಂದ ನಿಮಗೆ ಅನುಕೂಲ ಇದೆ. ಹರಿಹರದಿಂದ ಬಂದಿರೋರು ಹರಿಹರದಿಂದ ಬರೋದು, ಹಾಯ್ ರಾಣೆಬೆನ್ನೂರಿಂದ ಬರೋರು ರಾಣೆಬೆನ್ನೂರಿಂದ ಕೂಡ ನಿಮಗೆ ಎಲ್ಲ ಒಂದು ಬಸ್ಸಿನ ಒಂದು ಫೆಸಿಲಿಟಿ ಇದೆ ಇಲ್ಲಿ. ಅದರಲ್ಲೂ ಈ ಒಂದು ದೇವಸ್ಥಾನ ನಂದು ಒಂದು ಭಾಳ ದಿನಗಳಿಂದ ನಾನು ಅಂದ್ಕೊಂಡಿದ್ದೆ ಈ ಒಂದು ದೇವಸ್ಥಾನದಲ್ಲಿ ವ್ಲಾಗ್ ಮಾಡೋಣ ಅಂತೇಳಿ. ಸೊ ಫೈನಲಿ ಇವತ್ತದು ನೆರವೇರಿದೆ ಅಂತಂದು ಹೇಳ್ಬೋದು. ಅದರಲ್ಲೂ ಮಳೆಲೆಲ್ಲ ತೋರ್ಸ್ಕೊಂಬಂದಿದ್ದೇನೆ ಗುರು, ಇದರಲ್ಲಿ ರೈನ್ಕೋಟ್ ಬೇರೆ ತಂದಿದ್ದಿಲ್ಲ ಇವತ್ತು. ಆ ಕಾರಣದಿಂದ ಮಳೆಯಲ್ಲಿ ತೋರ್ಸ್ಕೊಂಬಂದ್ರೆ ಇಲ್ಲಿ ಬಂದ ತಕ್ಷಣ ಎಲ್ಲ ಡ್ರೈ ಆಗೋಗಿತ್ತು, ಮತ್ತು ಇವಾಗ ಮಳೆ ಬರ್ತಾ ಇದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಮತ್ತೊಂದು ವಿಡಿಯೋದ ಮೂಲಕ ಸಿಗ್ತೀನಿ. ಬಿ ಹ್ಯಾಪಿ, ಕೀಪ್ ಲವಿಂಗ್. ಸೈನಿಂಗ್ ಆಫ್ ಎನ್ ಕೆನಾಕ್ ಫಿಲಮ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.